ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್ ಕೆರಿಗೋಷ ಆಳಂದ ರೋಡ್ ಕಲಬುರಗಿ ಶರಣ ಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಎಸ್ಬಿಆರ್ ಸುವರ್ಣ ಮಹೋತ್ಸವದ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಜರುಗಿದ ಪ್ರಥಮ ವರ್ಷದ ಹುಟ್ಟುಹಬ್ಬ ಜಿಲ್ಲಾ ಪಂಚಾಯತ್ ಹೊಸ ಸಭಾಂಗಣದಲ್ಲಿ ಜರುಗಿದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಎಚ್ ಮಲಾಜಿ ಅವರ ಅಧ್ಯಕ್ಷತೆ ವಿಟಿಎಸ್ಎಂ ಕ್ಯಾನ್ಸರ್ ಕೇಂದ್ರದಲ್ಲಿ ಧರ್ಮಶಾಲಾ ಸೇವೆ ಪ್ರಾರಂಭ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ ಅವರಿಂದ ಉದ್ಘಾಟನೆ ಕಲಬುರಗಿಯ ಉದ್ನೂರ್ ರಸ್ತೆಯಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ ಗುರುಕುಲ ಮಾದರಿ ಶಿಕ್ಷಣದ ಕುರಿತು ಜರುಗಿದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕಲಬುರಗಿಯ ಅಪ್ಪ ಜಾತ್ರಾ ಮೈದಾನದಲ್ಲಿ ಬಂದಿರುವ ರೋಬೋಟಿಕ್ ಅನಿಮಲ್ ಎಕ್ಸಿಬಿಷನ್ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಿನ್ನೆ 10 ವರ್ಷದ ಒಳಗಿನ ಮಕ್ಕಳಿಗೆ ಇತ್ತು ಉಚಿತ ಪ್ರವೇಶ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹುರೋಳಿ ಅಲ್ಲಿ ಡಿವೈನ್ ಸೋಲ್ ಒಂದು ಪ್ರತ್ಯಕ್ಷವಾಗಿತ್ತು ಆ ಮುಗ್ಧ ಮುಖವನ್ನು ನೋಡಿದಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಕೂಡ ದೈವತ್ವದ ಭಾವನೆ ಎದ್ದು ಕಾಣುತ್ತಿತ್ತು ಅಂತಹ ಅಮೃತಗಳಿಗೆ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವ ಮೂಲಕ ಅಲ್ಲಿ ನೆರೆದಿದ್ದ ಸಭಿಕರು ಧನ್ಯತಾ ಭಾವವನ್ನು ಮೆರೆಯುತ್ತಿದ್ದರು ಹೌದು ನಾವು ಮಾತಾಡ್ತಾ ಇರೋದು ಶರಣ ಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪ್ರಥಮ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಬಗ್ಗೆ ನಾಡಿನ ಆರಾಧ್ಯ ದೈವ ಮಹಾದಾಸೋಹಿ ಶರಣ ಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ 9ನೇ ಪೀಠಾಧಿಪತಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಗತಕಾಲದ ನೆನಪುಗಳನ್ನು ಹೊತ್ತು ತಂದಿದೆ ಅದನ್ನು ಜೀವನದಲ್ಲಿ ಎಂದಿಗೂ ಮರೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಶರಣ ಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ಮಿಸ್ಟಿ ಹೇಳಿದ್ದಾರೆ ಬುಧವಾರ ಕಲಬುರಗಿ ನಗರದ ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶರಣ ಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪ್ರಥಮ ವರ್ಷದ ಜನ್ಮ ದಿನಾಚರಣೆ ಹಾಗೂ ಅಲುಮ್ನಿ ಉತ್ಸವ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಒಂದು ಉತ್ತಮ ಶಾಲೆ ಮತ್ತು ಕ್ಯಾಂಪಸ್ ಯಾವ ರೀತಿ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಎಸ್ಬಿಆರ್ ಸಂಸ್ಥೆ ಉದಾಹರಣೆಯಾಗಿದೆ ಇನ್ನು ಮುಂದೆ ಪ್ರತಿ ವರ್ಷ ನವೆಂಬರ್ 9ರಿಂದ 14ರವರೆಗೆ ವಿದ್ಯಾವರ್ಧಕ ಸಂಘದ ವಾರ್ಷಿಕೋತ್ಸವ ಆಚರಿಸಲಾಗುವುದು ಎಂದು ಘೋಷಿಸಿದರು Thank you.
I am very happy to announce in front of you. In fact, I have been asked by Dr. N.S. Devarakal sir, who is also my teacher, who has designated to convey you the good message that this will be an annual event. Next year onwards, this will be an annual event for 3 days. It starts up from 9th November and it bridges up to the 14th November, that is the birthday of our president and president of SBVV Sangha and Pitadipati of our Sharanbasveshwara Samsthan and the Chancellor of Sharanbaswa University. Well, that's a good enough news, isn't it? So far, it has been arranged in such a monumentous way that it is difficult to forget this event. This is my personal feeling. There is only, if at all, somebody can surpass it or somebody can better it. It is only SBR once again. And we have, especially since I come from a different discipline, in anatomy, we have a signboard which states that here the dead teach the living. Here the dead teach the living. But I can say that, proudly say that, here a school and a composite PU college is teaching the entire education field as to how an alumnus function, a alumni function should be arranged. Sir, you have set yourself and the Alumni Association and the students have set such a milestone which is difficult to better. Well, this is my opinion. And I'll not take much of your time because you are awaiting some more surprises to come. With this, I conclude my speech. Thank you once again. Thanks a lot. We are celebrating 1 year of this great news, and last year 9th November was created history. Last year, as far as 2017 is concerned, is a year in which two times Mahadaso Yatra was celebrated in Sharanbasveshwara Vidyavardhaka Sangha and in Gulbarga. On 9th of November last year, if you look at those who were eyewitnesses, they can agree with me that it was almost like a Mahadaso Yatri. That is the power of our Tammaru, the 9th Mahadaso Pithadipati, Pujya Chiranjeevi Dadapappaji. I don't want to take more time because there are many more events are there, but I can only say that these are the great days. We are all the luckiest people to witness all these great things. Thank you. Press and media persons and even for all the supporters of arranging all this, the peers and the staff member, I wholeheartedly thanks for them for supporting us, and a big thanks for all the students of SBR and the parents who are sitting here and making this event very successful. Without you, we can't do it, the functions. So I thanks for all the SBR students and the parents. And last but least, if anyone is missing, I apologize and I thanks for all them, and a big thanks for our golden teacher and golden principal N.S. Devarakal sir, who gave us a chance to make this event very successful. Thank you very much, sir, and thank you one and all. Thank you. Sharanbasveshwara Radio Center Antarvani Bureau kuda 5 ದಿವಸ ಸತತವಾಗಿ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿಬಿಟ್ಟು ತಮ್ಮ ಕೇಂದ್ರದಿಂದ ಅದನ್ನು ಪ್ರಸಾರ ಮಾಡಿರ್ತಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಅವರನ್ನು ವೇದಿಕೆ ಮೇಲೆ ಬರಲಿಕ್ಕೆ ಆಹ್ವಾನಿಸುತ್ತೇನೆ. ಕೃಪಾಸಾಗರ್ ಹಾಗೂ ಶಿವರಾಜ್ ಶಾಸ್ತ್ರಿ ಹೆರೂರವರು, ಪ್ಲೀಸ್ ಕಮ್ ಅಪ್ ಆನ್ ದ ಸ್ಟೇಜ್ ಆ್ಯಂಡ್ ರಿಸೀವ್ ಆ ಗ್ರ್ಯಾಟಿಟ್ಯೂಡ್. SSTV ಕೂಡ, SSTV ದವರು, SSTV, ಆಲ್ ದಿ ಇಲೆಕ್ಟ್ರಾನಿಕ್ ಮೀಡಿಯಾ, one representative of each of this media can please come up on the stage. Shiva Parvatiyara Veshabhushanadalli makkalu jothege Raja
ರಾಣಿಯರ ವೇಷಭೂಷಣದಲ್ಲಿ ಮಕ್ಕಳು ಅವರ ಸಹಚರರು ಶಂಕರ್ ಮಹಾದೇವನ್ ಅವರ ಸಿರಿಕಂಠದಿಂದ ಮೂಡಿಬಂದಂತಹ ಈ ಗೀತೆ ಕನ್ನಡ ಸಾರಸ್ವತ ಲೋಕದಲ್ಲಿ ಚಲನಚಿತ್ರ ರಂಗದಲ್ಲಿ ಅತ್ಯಂತ ಮಹೋನ್ನತ ದಾಖಲೆಯನ್ನು ಮಾಡಿರುವಂತಹ ಈ ಗೀತೆಗೆ ಶರಣಬಸವೇಶ್ವರ ಪಬ್ಲಿಕ್ ಶಾಲೆಯ ನರ್ಸರಿ ವಿಭಾಗದ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಮಕ್ಕಳ ದಿನಾಚರಣೆಯ ಈ ಸಂದರ್ಭದಲ್ಲಿ ತಮ್ಮಿಂದ ಒಂದು ದೊಡ್ಡ ಚಪ್ಪಾಳೆ ಆಶಿಸ್ತಾ ಇದ್ದೇನೆ. इस बच्चे को जीवन दान दे दे, जो इसकी प्रतीक्षा कर रही है उस माँ के लिए इसे जीना होगा. महिष्मति सिंहासन के लिए इसको जीना होगा. महेंद्र बाहुबली को जीना होगा. गली गली तेरी लाहौत जली, जियो रे बाहुबली. ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ ದೇಶಮುಖ್, ಮಾತೋಶ್ರೀ ದಾಕ್ಷಾಯಿಣಿ ಎಸ್ ಅಪ್ಪ, ಸಮಕುಲಪತಿ ಡಾಕ್ಟರ್ ವಿಡಿ ಮೈತ್ರಿ, ನಂದಿನಿ ನಿಷ್ಠಿ, ಉಮಾ ಕಾಡಾದಿ, ಎನ್ಎಸ್ ದೇವರ್ಕಲ್, ಶರಣು ಕಾಡಾದಿ, ಚಂದ್ರಶೇಖರ್ ಕಣಕಿ, ಪ್ರಶಾಂತ್ ಮಾನ್ಕರ್ ಸೇರಿದಂತೆ ಇತರರು ಇದ್ದರು. ಅಪ್ಪ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥಿಸಿದರು, ಜಿಕೆ ಪ್ರಸಾದ್ ಸ್ವಾಗತಿಸಿದರು, ಶಂಕರ್ಗೌಡ ಹೊಸಮನಿ ನಿರೂಪಿಸಿ ವಂದಿಸಿದರು. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಹೊಸ ಸಭಾಂಗಣದಲ್ಲಿ ಇಂದು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಎಚ್ ಮಲಾಜಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆಗಳು ಹೆಚ್ಚಿದ್ದು, ಸಮಸ್ಯೆ ಉಲ್ಬಣಗೊಳ್ಳುವ ಮೊದಲೇ ಪರಿಹಾರ ಕಂಡುಕೊಳ್ಳಲು ಅಗತ್ಯವಾದ ಕ್ರಮ ಕೈಗೊಳ್ಳುವಂತೆ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹೊಸ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಎಚ್ ಮಲಾಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿ ಈ ರೀತಿ ಹೇಳಿದ್ದಾರೆ. ಅದಕ್ಕೆ ಈಗ ನಮ್ಮ ಜಿಲ್ಲೆಯಲ್ಲಿ ಆರಂಭ ಆಗಿ ಬಂದ್ಬಿಟ್ಟು ಉಳಿದ ಆರು ತಾಲೂಕುಗಳಿಗೂ ಕೂಡ 50 ಲಕ್ಷಕ್ಕೆ ಆಕ್ಷನ್ ಪ್ಲಾನ್ ಅನ್ನು ಮಾಡಿದ್ವಿ. ಅದು ನಮ್ಮ ಪಂಡಿತ ಆಗ್ತದೆ. ಉಳಿದದು ಈಗ 380 ಏನಿದೆಯೋ ಅದು ಕಂಟಿನ್ಯೂಸ್ ಗ್ರಾಮೀಣ ಫಂಡ್ ಇದ್ರೆ ಈ ಸಿಒಯಿಂದ ಅದು ಗ್ರಾಮೀಣ ಫಂಡ್ ಅಲ್ಲಿ ಆಗ್ತದೆ. ಇದನ್ನು ಈಗಲೇ ನಮ್ಮ ಹತ್ರ ಹಣ ಇದೆ, ಅದು 25 ಲಕ್ಷ ಇದೆ ಆರು ತಾಲೂಕುಗಳಿಗೆ. ಬರಗಾಲ ಪೀಡಿತರು ಘೋಷಣೆ ಆಗಿಲ್ಲ, ಆದ್ರೆಲ್ಲ ತಾಲೂಕುಗಳಿಗೆ ಪ್ರಿಪೇರ್ ಮಾಡೋದು ಕೂಡ ಇವತ್ತ ಅಳವಂತ ಅಷ್ಟೇ ತೀವ್ರವಾದಂತ ನೀರಿನ ಸಮಸ್ಯೆ ಇರೋದು, ಮೇವಿನ ಸಮಸ್ಯೆ ಇರೋದು, ಅಥವಾ ಇದ್ರೆ ರೈತರಿಗೆ ಇದನ್ನ ಬೆಳೆ ಕೂಡ ಇಲ್ಲ. ಯಾವ ಮಾನದಂಡ ಇವತ್ತ ಅಳವಂತ ಬರಗಾಲ ಕೃಷಿ ಮಾಡೋದ್ರೆ ಗೊತ್ತಿಲ್ಲ. ಆದ್ರೂ ಕೂಡ ಇವತ್ತು ದಿವಸ ಅಧಿಕಾರಿಗಳು ನೀವು ಕೂಡ ಇವತ್ತ ಯಾವ ರೀತಿ ಇವತ್ತ ಅಳವಂತ ತಾಲೂಕನ್ನ ಯಾವ ರೀತಿ ನಾವು ಸ್ವಾತಂತ್ರ್ಯ ಕೊಡಂತ ರೈತರ ಅನುಕೂಲ ಹೆಚ್ಚಿನಲ್ಲಿ ಇವತ್ತು ಅದನ್ನ ಕೂಡ ಬರಗಾಲದ ವಿಚಾರ ಮಾಡಕ್ಕೆ ಏನು ಸಾಧ್ಯತೆನೋ ನಮ್ಮ ಸಿ ಎಸ್ ಆರ್ ಕೂಡ ಇವತ್ತು ನಾನು ಸೂಚನೆ ಮುಖಾಂತರ ಏನು ಹೇಳಕ್ಕೆ ಅಪೇಕ್ಷೆ ಪಡ್ತೀನಿ. ದಯವಿಟ್ಟು ಸರ್ ಆರಂಭ ಕಾಲದ ಕೂಡ ಯಾಕಂದ್ರೆ ಇವ್ರಿಗೆಲ್ಲ ಅವರು ಕೊಂಡ್ರೆ ಒಂದು ಕಾಲದಲ್ಲಿ ಎಷ್ಟು ಮಳೆ ಅಂತ ಕಳಿಯಲ್ಲ ಭಾರತಕ್ಕೆ ಮಳೆ ಕೂಡ ಮಳೆ ಪ್ರಮಾಣ ಕೂಡ ಅಳತೆ ಮಾಡ್ತಾರೆ ಅಲ್ಲಿ ಕೂಡ ಕಳಿಯಲ್ಲ. ಹಾಗಿದ್ದಾಗ ಅವರು ಯಾಕೆ ಅಲ್ಲಿಯೂ ಮೀರಿ ಗಂಭೀರ ಸಮಸ್ಯೆ ಹೇಗೆ ಡಿಕ್ಲೇರ್ ಮಾಡ್ತಾ ಇದ್ರೆ ಯಾವ ಯಾವ ದಿನದಲ್ಲಿ ಎಷ್ಟೆಷ್ಟು ಮಳೆ ಬಂದಿದೆ ಎಂಬುದ ಮೇಲೆ ಅದು ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಗೈಡ್ಲೈನ್ ಹೊಂದಿದೆ. ಆ ತಿಂಗಳಿಗೆ ಅಷ್ಟು ಮಳೆ ಬಂದಿಲ್ಲ ಅಂದ್ರೆ ಅದು ಬರ ಅದು ಮ್ಯಾಕ್ಸ್ 1+1 ತರ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಮಳೆಯನ್ನು ಇದು ಕೂಡ ಅಪ್ಪದೇ ಆಗ್ತದೆ. ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇಂದ ಅಳತೆ ಮಾಡ್ತಾರೆ. ಸೊ ನಾವು ಎಷ್ಟು ನಾವು ನಮ್ಮ ಕಡೆಯಿಂದ ಆಗಿರುವ ಮಳೆ ಕಮ್ಮಿ ಆಗಿದೆ ಅಂತ ಹೇಳಿ ಬರಲ್ಲ. ನಾವು ಆ ತಿಂಗಳಲ್ಲಿ ಅದು ಮಳೆ ಆರಂಭದಲ್ಲಿ ಆಗಿರುವ ಕಾರಣಕ್ಕೆ ಅದು ಆಗಿಲ್ಲ ಅಂತ ಕಾಣಿಸ್ತದೆ. ಅದು ಅಗ್ರಿಕಲ್ಚರ್ ಇಲ್ಲ ಅದೇ ನಾವು ಎಷ್ಟು ಅಲ್ಲಿ ಅದು ಸರ್ ಮ್ಯಾಕ್ಸ್ ತರ ಮಾಡ್ತಾರೆ ಅದು ನಾವು ಇದು ಮಾಡ್ಲಿಕ್ಕೆ ಬರಲ್ಲ. ಅದು ಈಗ ಪ್ರಯತ್ನ ಆಗ್ತಾ ಇದೆ, ಜಿಲ್ಲಾಧಿಕಾರಿಗಳು ಕೂಡ ಒತ್ತಡ ಆಗ್ತಾ ಇದೆ, ಬೇರೆ ಬೇರೆ ಮಟ್ಟದಲ್ಲಿ ಇದು ಆಗ್ತಾ ಇದೆ ಬರ ಡಿಕ್ಲೇರ್ ಮಾಡೋದ್ರ ಬಗ್ಗೆ. ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಆದ್ರೆ ಬರ ಡಿಕ್ಲೇರ್ ಆಗಿಲ್ಲ ಅಂದ್ರೂ ಅಲ್ಲಿಯೂ ಕೂಡ ಕುಡಿಯೋದ್ರಿಂದ ಸಮಸ್ಯೆ ಬಂದ್ರೆ ನಾವು ಎಷ್ಟು ಇದಕ್ಕೆ ಎಷ್ಟು ಬರ ಎಂದು ಡಿಕ್ಲೇರ್ ಆಗಿರೋ ತಾಲೂಕಲ್ಲಿ ಎಷ್ಟು ಗಂಭೀರತೆ ಕೊಟ್ಟು ನಾವು ಕೆಲಸ ಮಾಡ್ತೀವೋ ಅಷ್ಟೇ ಕೂಡ ಅಲ್ಲಿಯೂ ಮಾಡ್ಬೇಕಾಗ್ತದೆ.
ಯಾವ ಪಂಡಿತ ಉಪಯೋಗ ಮಾಡ್ತೀವಿ ಎಂಬುದು ಮಾತ್ರ ಸ್ವಲ್ಪ ಬದಲಾವಣೆ ಆಗಲಿ ಬಿಟ್ಟು ಆ ತಲುಗನ್ನು ಬರದ ಬಗ್ಗೆ ಕುಡಿಯುವ ನೀರಾಗಲಿ ಮೇವಾಗಲಿ ಮತ್ತೆ ಇನ್ನಿತರ ವಿಷಯಗಳಾಗಲಿ ನಾವು ಯಾವುದೂ ಆಗಲ್ಲ. ಅದು ನಾವು ಪರವಹಿಸಿಕೊಳ್ಬಹುದು. ಎಸ್ಪೆಷಲಿ ಡ್ರಿಂಕಿಂಗ್ ಮಾಡಬಹುದು ಆಲದಲ್ಲಿ ಕೂಡ ನೀವು ನೀವು ಈಗಾಗಲೇ ಅದರಲ್ಲಿ ಸೇರಿಸಬೇಕು. ಕಟ್ಟಿದ ಕೆಲಮಿಟ್ಟಿ ಬಂಡಿಯಿಂದ ನೀವು ಆತರ ಯಾವುದೇನೋ ಮೈಗೆ ತಗೊಳ್ಬೇಕಂತ ಅದರಲ್ಲಿ ಸೇರಿಸಿ ಅವರಿಗೆ ಹೆಚ್ಚಿನ ಇದು ಅದರಲ್ಲಿ ಕೊಟ್ಟು ನೀವು ಅಲ್ಲಿ ಮಾಡಬೇಕಾಗುತ್ತೆ. ಒಬ್ರು ಕಾಂಟ್ರಾಕ್ಟರ್ ಕೂಡ ಎಲ್ಲ ಇದ್ದು ಕೂಡ ಅವರು ವಿಳಂಬದಿಂದ ಆಗಲೇ 3 ವರ್ಷ ಡಿಲೇ ಆಗಿಲ್ಲ ಆಗಿದೆ ಯಾರಿಗೆ ಬರ್ಸಿದ್ದೀನಿ ಅಂತ ಹೇಳಲಿಕ್ಕೆ ಒಬ್ರು ಕೂಡ ಇಟ್ಕೊಂಡಿಲ್ಲ ಅಂದ್ರೆ ವಿಳಂಬ ನಿಮ್ಮ ಮೇಲೆ ಆಗ್ತದೆ. ನೀವು ಅಟ್ಲೀಸ್ಟ್ ನಾನು ಒಂದು ಒಂದು 2 ಜನರ ಮೇಲೆ 3 ಜನರ ಮೇಲೆ ಬ್ಲಾಕ್ ಲಿಸ್ಟ್ ಗೆ ಬರ್ಸಿದ್ದೀನಿ ಮಾಡಿ ಬ್ಲಾಕ್ ಲಿಸ್ಟ್ ಆಗಿದೆ ಆತರ ಹೇಳಿಕೆ ನೀವು ಒಬ್ರು ಇಟ್ಕೊಂಡಿಲ್ಲ ಅಂದ್ರೆ ದೆನ್ ಮನೆ ಅಧ್ಯಕ್ಷ ಸಮಿತಿ ಅಧ್ಯಕ್ಷರು ಹೇಳುವುದು ನಿಜ ಅಂತ ಆಗ್ತದೆ. ಈಗ ನೀವು ಏನ್ ಮಾಡ್ತೀರಿ ಈ ವರ್ಷ ಬಿಟ್ಟು 17-18 ವರ್ಷ ಬಿಟ್ಟು ಉಳಿದ ವರ್ಷದಲ್ಲಿ ಯಾವ ಯಾವುದು ಇನ್ನೂ ಪ್ರಾರಂಭ ಆಗಲ್ಲೋ ಅಥವಾ ಪ್ರಗತಿಯಲ್ಲಿ ಡಿಫಾಲ್ಟ್ ಆಗಿ ನಿಂತಿದೆ ಆ ವರ್ಕ್ದು ನನಗೆ ಒಂದು ಲಿಸ್ಟ್ ಕೊಡಿ. ಅದರಲ್ಲಿ ನೀವು ಬ್ಲಾಕ್ ಲಿಸ್ಟ್ ಮಾಡಿ ರಿಸೈನ್ ಮಾಡಿ ಬ್ಲಾಕ್ ಲಿಸ್ಟ್ ಮಾಡಿ ರಿಸೈನ್ ಮಾಡಿ ಬೇರೊಂದು ಇವರಿಗೆ ಕೊಡಲಿಕ್ಕೂ ವ್ಯವಸ್ಥೆ ಮಾಡಿಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಬನ್ನಿ. ಈ ವಾರದ ಒಳಗೆ ವಿಸನ್ ದಿಸ್ ಸ್ಯಾಟರ್ಡೆ ಈಗ ನಾಳೆ ನಾಡಿದ 2 ದಿವಸದಲ್ಲಿ ತಂದುಕೊಡಿ. ಇದು ಬಹಳ ಗಂಭೀರ ತಗೊಳ್ಬೇಕಾಗ್ತದೆ. ಬರಗಾಲ ಇದೆ ನಾವು ಪಂಡಿಲ್ಲ ಅಂತ ಒಂದು ಕಡೆ ನಾವು ಒದಾಗ್ತಾ ಇದ್ವಿ ಇನ್ನೊಂದು ಕಡೆ ಎಲ್ಲ ಇತ್ತು ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಇವ್ನು ಯಾರೋ ಒಬ್ಬರು ಕಾಂಟ್ರಾಕ್ಟ್ ಮಾಡಿಲ್ಲ ಅಂತ ಹೊಸ ಹಳ್ಳಿ ಜನರು ಅವರು ಅಧ್ಯಕ್ಷರು ಹೇಳೋದು ಸರಿ ಇದೆ. ಸೊ ನೀವು ಅದು ಅದಕ್ಕೆ ಅವಕಾಶ ಕೊಡ್ಲಿಕ್ಕಿಲ್ಲ. ನೀವು ಒಂದು ಸ್ಟಡಿ ಮಾಡಿಕೊಂಡು ಬಂದ ನನಗೆ ಕೊಡಿ. ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಒಂದು ಕಾಪಿ ಕೊಡಿ. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ಶರಣಗೌಡ ಪಾಟೀಲ್, ಶಾಂತಪ್ಪ ಕೂಡ್ಲಿಗಿ, ಯೋಜನಾಧಿಕಾರಿ ಪ್ರವೀಣ್ ಪ್ರಿಯಾ ಡೇವಿಡ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಕಲಬುರಗಿ ನಗರದ ವಿಟಿಎಸ್ಎಂ ಕ್ಯಾನ್ಸರ್ ಕೇಂದ್ರದಲ್ಲಿ ಇಂದು ಧರ್ಮಶಾಲಾ ಸೇವೆಯನ್ನ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ ಅವರು ಉದ್ಘಾಟಿಸಿದರು. ಕಲಬುರಗಿ ನಗರದ ವಿಠಲ್ ರಾವ್ ತುಕಾರಾಮ್ ಸುತ್ರಾವೆ ಮೆಮೋರಿಯಲ್ ಫೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆ ಅಂಗಸಂಸ್ಥೆಗೆ ಮೇಲಿಂದ ಮೇಲೆ ಚಿಕಿತ್ಸೆಗೆ ಬರುವ ರೋಗಿಗಳು ಮತ್ತು ಅವರ ಜೊತೆಗೆ ಬರುವ ಸಹಾಯಕರು ತಂಗಲು ಅನುಕೂಲವಾಗುವಂತೆ ಕ್ಯಾನ್ಸರ್ ಕೇಂದ್ರದ ಪಕ್ಕದಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನವು ಧರ್ಮಶಾಲೆ ನಿರ್ಮಿಸಿದೆ. ಪ್ರತಿಷ್ಠಾನವು ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ಹೊರ ರಾಜ್ಯದ ಚಂಡೀಗಢ, ದೆಹಲಿ ಸೇರಿದಂತೆ ಹಲವು ಕಡೆ ಧರ್ಮಶಾಲಾ ನಿರ್ಮಿಸಿದ್ದು ಮುಂಬೈನಲ್ಲಿ ಧರ್ಮಶಾಲಾ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿದೆ. ಕಲಬುರಗಿ ನಗರದಲ್ಲಿ 21,500 ಚದುರ ಅಡಿ ನಿವೇಶನದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿ ರಾಮಚಂದ್ರ ಅವರು ಧರ್ಮಶಾಲಾ ಕಟ್ಟಡವನ್ನು ಉದ್ಘಾಟಿಸಿದರು. ಆಗಸ್ಟ್ ತಿಂಗಳಲ್ಲಿ ನಾವು ಬಂದು ಒಂದು ಭೂಮಿ ಪೂಜೆ ಮಾಡಿ ಆ ನಂತರ ಎಮ್ ಓ ಯು ಮಾಡಿದ್ದು 28 ನವೆಂಬರಲ್ಲಿ ಎಮ್ ಓ ಯು ಮಾಡಿದ್ದು. ಆಮೇಲೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ, ಇಲ್ಲಿ ಕೆಲಸ ಎಲ್ಲ ಶುರು ಆಯಿತು. ಸೊ ಈಗ ಒಂದು 14 ತಿಂಗಳಲ್ಲಿ ಈ ಕಟ್ಟಡ ನಿರ್ಮಾಪಗೊಂಡಿದೆ ಹಾಗೂ ಇಲ್ಲಿ ಒಂದು 21,500 ಸ್ಕ್ವೇರ್ ಫುಟ್ ಬಿಲ್ಡಿಂಗ್ ರೆಡಿ ಮಾಡಿದ್ವಿ. ಇದು ಕ್ಯಾನ್ಸರ್ ಸಂಬಂಧಪಟ್ಟ ಪೇಷಂಟ್ಗಾಗಲಿ ಇಲ್ಲ ಅವರ ಅಟೆಂಡೆಂಟ್ಸ್ಗಾಗಲಿ ಬಂದು ದೂರ ಈ ಸುತ್ತಮುತ್ತ ಪ್ರದೇಶದಿಂದ ಬರೋರಿಗೆ ಅನುಕೂಲವಾಗಲಿ ಅಂದ್ಬಿಟ್ಟು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಇದನ್ನು ಈ ಪ್ರಾಜೆಕ್ಟ್ನ ತಗೊಂಡು ನಾವು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಇದು ಬೇರೆಯವ್ರಿಗೆ ಆದಷ್ಟು ಬೇಗ ಅನುಕೂಲವಾಗಲಿ ಅಂದ್ಬಿಟ್ಟು ಅದು ರೆಡಿಯಾಗಿದ ತಕ್ಷಣ ನಾವು ಬಂದು ಅದರದ ಇನಾಗ್ರೇಷನ್ ಮುಗಿಸಿ ಬೇರೆಯವ್ರಿಗೆ ಅನುಕೂಲವಾಗಲಿ ಅಂತ ನಾವು ಆದಷ್ಟು ಬೇಗ ಮುಗಿಸ್ಕೊಟ್ಟಿದ್ದೀವಿ. ಇದು ಇಲ್ಲಿಯ ಸುತ್ತಮುತ್ತ ಇರುವಂಥ ಪ್ರದೇಶದಿಂದ ಬರ್ತಕ್ಕಂಥ ಈ ರೋಗಿಗಳಾಗಲಿ ಇಲ್ಲ ಅವರ ಅಟೆಂಡರ್ಗಾಗಲಿ ಸ್ವಲ್ಪ ಸಹಾಯ ಆಗ್ಬೋದು ಅನ್ನೋ ಒಂದು ಉದ್ದೇಶ. ರೋಗಿಗಳು ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶ ಇಲ್ಲ, ಆದರೆ ರೋಗಿಗಳಿಗೆ ಅನುಕೂಲವಾಗಬೇಕು ಅನ್ನೋದು ಉದ್ದೇಶ. ಅದನ್ನು ಇಲ್ಲಿ ಇಲ್ಲಿಂದ ಮುಂದಕ್ಕೆ ಈ ಕಟ್ಟಡವನ್ನು ಇಲ್ಲಿ ಬಂದಿರತಕ್ಕಂಥ ಕಿದ್ವಾಯಿ ಸಂಸ್ಥೆಯ ಜನರು
ಇದನ್ನ ಮುಂದಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇವತ್ತಿನ ಫಂಕ್ಷನ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಇನ್ಫೋಸಿಸ್ ಫೌಂಡೇಶನ್ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಸುಧಾ ಮೇಡಮ್ ಅಂಡ್ ಅವರ್ ಟೀಮ್ ವಿನೋದ್ ಸಂಜಯ್ ಭಟ್ರು ಇನ್ಫ್ಯಾಕ್ಟ್ ವಿನೋದ್ ಸಂಜಯ್ ಭಟ್ರು ಇದೊಂದಕ್ಕೆ ಅಲ್ಲ ನಾನು ಸುಮಾರು ಸಲ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡ್ತೀನಿ ನಾನು ಇನ್ನೊಂದು ಬೇರೆ ಏನು ಬೇಕು ಅಂತ ಇಲ್ಲಿ ಮಾಡಿರೋದು ಭಾಳ ಸಣ್ಣದು ಇನ್ಫ್ಯಾಕ್ಟ್ ಕಿದ್ದುವಾಗಿ ಮಾಡಿರೋದು ಬಹುಶಃ ಅವ್ರು ಬೆಟ್ಟದಷ್ಟಿದೆ ಅದಕ್ಕೆ ನಾವು ಏನು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಮ್ಮ ಸ್ಟಾಫ್ ಹೇಗಾಗಿದ್ದಾರೆ ಅಂದರೆ ಕಿದ್ದುವಾಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂದಾಗ ಸರ್ ಇನ್ಫೋಸಿಸ್ ಅವ್ರಿಗೆ ಒಂದು ಫೋನ್ ಮಾಡಿ ಸರ್ ಈ ಲೆವೆಲ್ಗೆ ಅಂದರೆ ಸುಮಾರು ಜನ ಇದ್ದಾರೆ ಇವತ್ತು ಕೆರೆ ನೀರಿನ ಕೆರೆಗೆ ಚೆಲ್ಲಬೇಕು ಅಂದರೆ ಎಲ್ಲರೂ ಕೆರೆಗೆ ಚೆಲ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ ಕೆರೆ ನೀರು ಹೊಟ್ಟೆ ಕೊಡಿದ್ರೆ ಏನಾಗುತ್ತೆ ಅಂತ ಥಿಂಕ್ ಮಾಡ್ಬೇಕು ಜನ ಅದನ್ನು ಮಾಡ್ತಾ ಇಲ್ಲ ಕೆಟ್ಟೋಗೋದು ಹೊಟ್ಟೆ ಸೊ ಹಾಗಾಗಿ ಸುಮಾರು ಜನ ಕೊಡ್ತಾ ಇಲ್ಲ ಇದಕ್ಕೆ ನಾವು ನಮ್ಮ ಚಿರಋಣಿ ನಿಜವಾಗ್ಲೂ ನಾನು ಇನ್ಫೋಸಿಸ್ ಸಂಸ್ಥೆಗೆ ಸುಧಾ ಮೇಡಮ್ ಅವ್ರ ಟೀಮ್ಗೆ ಚಿರಋಣಿ ವಿನೋದ್ ಸಾಹೇಬ್ರಿಗೆ ಮತ್ತು ನಮ್ಮ ಸಂಜಯ್ ಭಟ್ರಿಗೆ ನಾನು ಎವರ್ ಗ್ರೇಟ್ಫುಲ್ ಇದೆ ಇನ್ನು ಇಲ್ಲಿನ ಮಾಹಿತಿ ಬಂದರೆ ಬಹುಶಃ ಈ ಕಟ್ಟಡ ನಾನು ಹೇಳಿದೆ ಇದು ಫೈವ್ ಸ್ಟಾರ್ ಹೋಟ್ಲಿಗಿಂತ ಜಾಸ್ತಿನೇ ಅಂತ ಜನ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾ ಇದ್ರು ಒಂದು ಹೆಂಗಸು ಕ್ಯಾನ್ಸರ್ ಸರ್ವಿಕ್ಸಲ್ಲಿಂದ ಸೀರೆ ಉಟ್ಕೊಂಡು ಆ ಬ್ಲೀಡಿಂಗ್ ಆಗುತ್ತೆ ಅದನ್ನು ಒಗಿಬೇಕು ಅಂದರೆ ಗಂಡನ ಟವಲ್ ಸುತ್ತಕೊಂಡು ಅದನ್ನು ಒಗೆದು ಒಣಗಾಕ್ಬಿಟ್ಟು ವಾಪಸ್ ಮತ್ತೆ ಹಾಕ್ಕೊಬೇಕಾಗಿತ್ತು ಇದು ಪರಿಸ್ಥಿತಿ ಅಂಥವ್ರಿಗೆ ಈ ಬಿಲ್ಡಿಂಗ್ ಕೊಡ್ತಾವ್ರೆ ಯೋಚನೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಅಂದರೆ ಇಟ್ಸ್ ಎ ಲಕ್ಸುರಿ ಫಾರ್ ಯು ಪೀಪಲ್ ನಾನು ಏನಾಗಿದೆ ಇಲ್ಲಿನ ಸ್ಟಾಫ್ಗೆ ಬಹುಶಃ ನಾನು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ನಿಮಗೆ ಕಮಿಟ್ಮೆಂಟ್ ಇಲ್ಲ ದಯಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಐ ಆಮ್ ವೆರಿ ಕಟ್ ಆ್ಯಂಡ್ ಸ್ಟ್ರೈಟ್ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಇದನ್ನು ಕೊಟ್ಟಿರೋದನ್ನ ಉಪಯೋಗಿಸ್ಕೊಳ್ಳಿ ನನಗೆ ಈ ಬಿಲ್ಡಿಂಗ್ ಪೂರ್ತಿ ಆಗಬೇಕು ಬಿಲ್ಡಿಂಗ್ ನೋಡಿ ಇವತ್ತು 250 ಜನ ಆಗೋಷ್ಟು ಬಂಕರ್ ಬೆಡ್ ಅಂದರೆ ಅಟ್ಲೀಸ್ಟ್ 200 ಜನ ಮಿನಿಮಮ್ ಇರ್ಬೋದು 200 ಜನ ಪೇಷಂಟ್ ಇಲ್ಲಿ ಇರಬೇಕಂದ್ರೆ ಅಲ್ಲಿ ಎಷ್ಟು ಇರಬೇಕು ಹಾಸ್ಪಿಟ್ಲಲ್ಲಿ ಎಲ್ಲಿದೆ ನಿಮ್ದು ಎಫಿಷಿಯನ್ಸಿ ಹೇಳಿ ಸುಮಾರು ಜನ ಇಲ್ಲಿ ಸೈನ್ ಹಾಕಿ ಹೊರಗಡೆ ಹೋಗ್ತೀರಂತೆ ಮನುಷ್ಯರ ನೀವೆಲ್ಲನೂ ಬೇಕಾ ಇವೆಲ್ಲನೂ ಎತ್ತ ತಾಯಿಗೆ ಮೋಸ ಮಾಡೋಕ್ಕಾಗತ್ತೆ ಅಂದರೆ ಅನ್ನ ಕೊಟ್ಟಿರೋ ಸಂಸ್ಥೆ ಇದು ಇದು ನಿಮ್ಗೆ ಬೇಕಾಗಿರೋದು ಇವತ್ತು ಈ ಕಮಿಟ್ಮೆಂಟ್ ನಿಮಗೆ ಬರಬೇಕು ನಾನೇ ಬರ್ತೀನಿ ತಿಂಗಳಲ್ಲಿ 2 ದಿವಸ ಏನು ಕಮ್ಮಿ ಆಗಿದೆ ನಿಮ್ಗೆ ಹೇಳಿ ಸ್ಯಾಲ್ರಿ ಕೊಡ್ತೀವಿ ಇನ್ಸೆಂಟಿವ್ಸು ಒಂದಿನ ಹೇಳಿದ್ರೆ ನನಗೆ ಫೋನ್ ಮಾಡ್ತಾರೆ ವಾಜಪೇಯಿ ಇಂಟೆನ್ಷನ್ ಇನ್ಸೆಂಟಿವ್ ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿಲ್ಲ ಅಂತಾರೆ ನನಗೆಲ್ಲ ಅದು ಒಂದು ಸಂಸ್ಥೆ ಇದು ಒಂದು ಸಂಸ್ಥೆ ನನಗೆ ನಿಮ್ಮ ಮಲ್ತಾಯ ಇಲ್ಲ ಇದು ನಮ್ಮ ತಾಯಿ ಸಂಸ್ಥೆನೇ ನನ್ನ ಉದ್ದೇಶ ಏನಂದರೆ ಈ ಭಾಗದ ಜನಗಳು ಕಡು ಬಡವರು ಪಾಪ ನಾನು ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಅಫೋರ್ಡಬಲ್ ಪೀಪಲ್ ಇಲ್ಲಿ ಅವ್ರಿಗೆ ದಕ್ಕಬೇಕಿದು ಏನಿದೆ ಲೀನಿಯಕ್ ಇಲ್ವಾ ಕೋಬಾಲ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಲೀನಿಯಕ್ ಎಷ್ಟು ಗೊತ್ತ ಬೆಂಗಳೂರಲ್ಲಿ 160,000 ನಿಮಗೆ ಟೈಮ್ ಸಿಗಲ್ಲ ನಿಮ್ಗೆ ಇವತ್ತು ಹೋದರೆ 3 ವಾರ ಕೊಡ್ತಾರೆ ಇವತ್ತು ಕೊಡ್ಸ್ಕೊಳ್ಳೋಕೆ ರೆಡಿ ಇಲ್ಲ ರೀ ಜನ ಯಾಕ್ರಿ ಯಾರಿಗೆ ಕಾರಣ ಜನಗಳಿಗೆ ಆ ಒಂದು ನಂಬಿಕೆ ಹೋಗಿದೆ ಇಲ್ಲಿ ದಯಮಾಡಿ ಅದನ್ನ ತನ್ನಿ ವಾಪಸ್ಸು ತಂದು ಈ ಸಂಸ್ಥೆನ ಒಂದು ಮಾನ್ಯುಮೆಂಟ್ ಮಾಡಿ ಈ ಭಾಗದ ಜನಗಳಿಗೆ ಇನ್ನೂ 1.5 ಎಕರೆ ಜಾಗ ಕೊಟ್ಟಿದ್ದಾರೆ ಸರ್ಕಾರ ನಾನು ಬದ್ಧನಾಗಿ ನಿಂತಿದ್ದೀನಿ ಇದನ್ನು ಇಂಪ್ರೂವ್ ಮಾಡ್ತೀನಿ ದಯಮಾಡಿ ಇದನ್ನು ಇಂಪ್ರೂವ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿದೆ 6:30 ನೋಡ್ತಾ ಇದ್ದೆ ನಾನು ಗುರುರಾಜ್ ದೇಶಪಾಂಡೆ ಅವಾಗವಾಗ ಹೇಳ್ತೀನಿ ಕಲ್ಸ್ರಿ ಇಲ್ಲಿ ಇಷ್ಟು ಅಂತ 3 ಜನ 8 ಜನ 10 ಜನ 15 ಜನ ಒಪಿಡಿ ಬೇಕಾಯ್ದು ಇಷ್ಟು ದೊಡ್ಡ ಸಂಸ್ಥೆ ಇಲ್ಲಿ ಸ್ಯಾಲ್ರಿ ಎಷ್ಟು ಗೊತ್ತಾ ತಿಂಗಳಿಗೆ ಔಟ್ಸೋರ್ಸರ್ ಎಷ್ಟು ಗೊತ್ತಾ ಕೊಡ್ತಾ ಇದ್ದೀವಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ಸೂಪರ್ವೈಸ್ ಮಾಡ್ತಾ ಇದ್ದಾರೆ ಐ ವಾಂಟ್ ಅಪ್ಡೇಟ್ ಆನ್ ದಿಸ್ ಗುರುರಾಜ್ ಯಾರು ಎಲ್ಲೆಲ್ಲಿದ್ದಾರೆ ಯಾವ ಬ್ಲಾಕಲ್ಲಿ ಔಟ್ಸೋರ್ಸರ್ ಇದ್ದಾರೆ ಎಷ್ಟೆಷ್ಟು ಜನ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಮನಿ ಪೀಪಲ್ ಆಫ್ ಗಮನ್ ಗಾನ್ ಅಮನಿ ಶಿಫ್ಟ್ಸ್ ಯಾರು ಅದನ್ನು ಬಯೋಮೆಟ್ರಿಕ್ ಏನಾಗಿದೆ ನಿಮಗೂ ಆಧಾರ್ ಬೇಸ್ ಬಯೋಮೆಟ್ರಿಕ್ ಬರುತ್ತೆ ಇನ್ಮೇಲೆ ನಾನು ಹಿಟ್ಲರ್ ಥರ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಇದು ನಮ್ಗೆ ಮಾಡಬಾರ್ದು ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಫ್ರೀಡಮ್ ಬೇಕು ನಾನು ಕೊಡೋಕೆ ರೆಡಿ ಆದರೆ ನೀವು ಜವಾಬ್ದಾರಿ ತಗೊಳಕ್ಕೆ ರೆಡಿದ್ದೀರಾ ಹೇಳಿ 1/2 ಗಂಟೆ ಲೇಟಾಗಿ ಬನ್ನಿ ಅಥವಾ 1 ಗಂಟೆ ಲೇಟಾಗಿ ಹೋಗಿ ಅದಲ್ಲ ಬಟ್ ಇದೀರಾ 94 ನಾ ತಗೊಳ್ಳೋ ಸಂಬಳ ಕೆಲಸ ಮಾಡ್ತಾ ಇದೀವ ಅದಾಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ ಇಲ್ಲಿ ಒಂದು ಆಧಾರ್ ಬೇಸ್ ಬಯೋಮೆಟ್ರಿಕ್ ಮಾಡಬೇಕಾಗತ್ತೆ ಕಂಪಲ್ಸರಿ ಆಗಿ ಈಗ ಒಂದೊಂದು ಸಾಕ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲಿ ಆಗುತ್ತೆ ಇಲ್ಲೂ ಮಾಡ್ತೀವಿ ಆಧಾರ್ ಬೇಸ್ ಬಯೋಮೆಟ್ರಿಕ್ ಆ್ಯಂಡ್ VMS ಅಂತ ವಿಸಿಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ನಾನು ಇಲ್ಲೂ ಮಾಡ್ತೀನಿ ಎಕ್ಸಿಟ್ ಎಂಟ್ರಿ ಎಲ್ಲ ಕೌಂಟ್ ಆಗಬೇಕು ಒಂದು ಎಂಟ್ರಿ ಒಂದು ಎಕ್ಸಿಟ್ ಎಲ್ಲರಿಗೂ ಇದನ್ನು ಇಂಪ್ಲಿಮೆಂಟ್ ಮಾಡಿ ನನ್ನ ಉದ್ದೇಶ ಏನಂದರೆ ಇದು ಬಡವರಿಗೆ ದಕ್ಕಬೇಕು ಈ ಹಾಸ್ಪಿಟಲ್ ಮೇಲೆ ಬರಬೇಕು ಇನ್ಫ್ಯಾಕ್ಟ್ ಸೆಂಟ್ರಲ್ ಗೌರ್ಮೆಂಟಿಂದ ಆ್ಯಸ್ ಎ ಟರ್ಷರಿ ಕ್ಯಾನ್ಸರ್ ಸೆಂಟರ್ ಅಂತೇಳಿ ನಮಗೆ ಇನ್ನೂ 45 ಕೋಟಿ ಪ್ರಸ್ತಾವ ಇದೆ ಈ 45 ಕೋಟಿ ಇಲ್ಲಿ ಒಂದು ಲಿವರ್ ಆಕ್ಸಿಲೇಟ್ರು ಒಂದು ಪೆಟ್ ಸ್ಕ್ಯಾನು ಪ್ಲಸ್ ಇನ್ನೂ ಒಂದು ಮಿಷನ್ನು ಈಗ ಲೆಕ್ಕ ಹಾಕೊಳ್ಳಿ ಇಲ್ಲಿರೋ ಮಿಷನ್ಗೆ ಜನಗಳು ಬರ್ತಾ ಇಲ್ಲ ಸಾಕಾಗ್ತಾ ಇಲ್ಲ ನೋಡಿದೆ ನಾನು ಎಷ್ಟು ಅಂತ ಎಲ್ಲ ಸೇರಿ 1,000 ಜನ ಆಗಿಲ್ಲ ಒಂದು ವರ್ಷಕ್ಕೆ ಅಂದ್ರೇನು ರೇಡಿಯೋಥೆರಪಿ ಕೀಮೋಥೆರಪಿ ಸರ್ಜರಿ ಎಲ್ಲ ಸೇರಿ 180 ಸರ್ಜರಿ ಸಾಲದು ನನ್ನ ಪ್ರಕಾರ ಇಲ್ಲಿ ದಿನಕ್ಕೆ ಮಿನಿಮಮ್ 3-5 ಸರ್ಜರಿ ಆಗಬೇಕು ಮಿನಿಮಮ್ ದಿನಕ್ಕೆ ಸೊ 2 ಓಟಿ ಇದ್ದಾವೆ ನಮ್ಗೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ಒಬ್ಬರು ಇರೋದು ಮಾಡ್ತೀವಿ ಇದನ್ನು ಇಂಪ್ರೂವ್ ಮಾಡಿ ದಯಮಾಡಿ ಇದಕ್ಕೊಂದು ತಾಕತ್ತೆ ಒಂದು ಶಕ್ತಿ ಕೊಡಿ ವಿ ಆರ್ ಆಲ್ ವಿತ್ ಯು ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಒನ್ಸ್ ಅಗೇನ್ ಈ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ಸಂಸ್ಥೆ ಅಧಿಕಾರಿ ಸಂಜಯ್ ಭಟ್, ವಿಠಲ್ ರಾವ್ ತುಕಾರಾಮ್, ಸುತ್ರಾವೆ ಮೆಮೋರಿಯಲ್ ಪೆರಿಫೆರಲ್ ಕ್ಯಾನ್ಸರ್ ಕೇಂದ್ರದ ಉಸ್ತುವಾರಿ ವೈದ್ಯಾಧಿಕಾರಿ ಡಾಕ್ಟರ್ ಗುರುರಾಜ್ ದೇಶಪಾಂಡೆ, ಡಾಕ್ಟರ್ ವಸಂತ ಹರಸೂರ್, ಬೆಂಗಳೂರಿನ ಎಂಇ ನಿರ್ಮಾಣ ಸಂಸ್ಥೆಯ ರಮೇಶ್ ಸೇರಿದಂತೆ ವಿನೋದ್ ಹಂಪಾಪುರ್, ಅನೇಕ ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ನಗರದ ಉದ್ನೂರ್ ರಸ್ತೆಯಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಗುರುಕುಲ ಮಾದರಿಯ ಶಿಕ್ಷಣದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಉದ್ನೂರ್ ರಸ್ತೆಯಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಗುರುಕುಲ ಮಾದರಿ ಶಿಕ್ಷಣ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಾಲೆಯ ವಿದ್ಯಾರ್ಥಿನಿ ವೈಷ್ಣವಿ ಮತ್ತು ಸಂಗಡಿಗರಿಂದ ಪ್ರಾರ್ಥನೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಶಿವಶಂಕರ್ ಬಿರಾದರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸರ್ವರನ್ನ ಸ್ವಾಗತಿಸಿದರು. ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ವೇಳೆ ಆಟೋಟದಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಮಕ್ಕಳ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಕಾರಣೀಭೂತರು ಯಾರು ಅಂತ ಕೇಳಿದರೆ ಜವಾಹರಲಾಲ್ ನೆಹರುಜಿಯವರು. ನಾವು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಸಾಕಷ್ಟು ಜನ ಸಿರಿವಂತರು, ಸಾಕಷ್ಟು ಜನ ಪುಣ್ಯಾತ್ಮರು, ಮಹಾನುಭಾವರು, ಸ್ವಾಮೀಜಿಯವರು ಇವತ್ತು ತಮ್ಮ ತಮ್ಮದೇ ಆದಂತ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಿಕೊಳ್ಳತಕ್ಕಂತಹ ಈ ಸಂದರ್ಭ, ಅದರಲ್ಲಿ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಬೇಕೆಂದಾಗ ಅವರೊಂದು ಮಾತು ಹೇಳಿದರು, ನನ್ನ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುವುದರಲ್ಲಿ ಅಷ್ಟು ಮಹತ್ವದ್ದಾಗಿರುವುದಿಲ್ಲ, ಅದನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿರಿ ಅಂತ ಹೇಳಿಕೋಬೇಕಾಗಿತ್ತಂದ್ರೆ ಎಷ್ಟು ವಿಶಾಲ ಹೃದಯ ಇರಬೇಕು. ಇವತ್ತು ಸ್ವಾಮೀಜಿಯವರ ಜನ್ಮ ದಿನಾಚರಣೆಯನ್ನು ಎದರಲ್ಲಿಯೋ ಎದರಲ್ಲಿಯೋ ತೂಗಿಕೊಂಡು ಆಚರಿಸತಕ್ಕಂತಹ ಸಂದರ್ಭ, ಅದಕ್ಕಾಗಿ ಮಕ್ಕಳ ಮೇಲೆ ಅವರ ಪ್ರೀತಿ ಪ್ರೇಮ ವಿಶ್ವಾಸ ತೋರಿದ್ದರಿಂದಲೇ ನೆಹರು ಅವರಿಗೆ ಒಂದು ಮಾತು ಬಂತು, ಚಾಚಾ ನೆಹರು ಅಂತ. ಚಾಚಾ ಅಂದ್ರ ಚಿಕ್ಕಪ್ಪ, ಕಕ್ಕ ಅಂತ. ನೋಡ್ರಿ, ಇವತ್ತ ಒಡ ಹುಟ್ಟಿದ ಹೆತ್ತ ತಂದೆಯ ತಮ್ಮನಾದಂತವನಿಗೆ ಚಿಕ್ಕಪ್ಪ ಅಂತ ಕರೀತಾ ಇದ್ದಾರೆ. ಆದ್ರೆ ಜಗತ್ತಿಗೇನೆ ಚಿಕ್ಕಪ್ಪ ಅಂತ ಮಕ್ಕಳ ಕಡೆಗೆ ಅನಿಸ್ಕೋಬೇಕಾಗಿತ್ತಂದ್ರ ಮಕ್ಕಳ ಮೇಲಿನ ವಾತ್ಸಲ್ಯ ನೆಹರು ಅವರಿಗೆ ಎಷ್ಟಿತ್ತು ಅನ್ನೋದು ಅವರ ಮಾತಿನ ಮೇಲೆ ಗೊತ್ತಾಗ್ತದೆ. ಅಂತ ಯಾವ ಈ ಜನ್ಮ ದಿನಾಚರಣೆಯನ್ನು ಇವತ್ತಿನ ದಿವಸ ಅಪ್ಪಾಜಿ ಸ್ಕೂಲ್ನಲ್ಲಿ ಇದರ ಸಂಸ್ಥಾಪಕರಾದಂತ ರಾಜಕುಮಾರ್ ಅವರು ಆಚರಿಸ್ತಾ ಇದ್ದಾರೆ. ನಾವೊಂದು ಮಾತು ಹೇಳಬೇಕು ಅಂತಂದ್ರೆ ಇವತ್ತಿನ ದಿವಸ ಶಾಲೆ ಕಾಲೇಜುಗಳನ್ನು ನಡೆಸತಕ್ಕಂಥವರು ಸಾಕಷ್ಟು ಜನರಿದ್ದಾರೆ ದೇಶದೊಳಗೆ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರುಗಳಲ್ಲಿ. ಇವತ್ತು ಸ್ವಾಮೀಜಿಯವರು ಕೂಡ ನಡೆಸ್ತಾರೆ, ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸತಕ್ಕಂತ ಒಬ್ಬ ಸ್ವಾಮೀಜಿಯಾಗಿನೇ ಹೇಳ್ತಾ ಇದ್ದೇನೆ. ಇವತ್ತು ಎಲ್ಲರೂ ಹೇಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಶಿಕ್ಷಣ ಅನ್ನುವುದು ಒಂದು ದೊಡ್ಡ ವ್ಯಾಪಾರವನ್ನಾಗಿ ಕೈಗೊಂಡಾರೆ. ಇವತ್ತಿನ ದಿವಸ ವಿದ್ಯಾದಾನ ಮಾಡಬೇಕನ್ನುವಂತ ಕುತೂಹಲ ಅವರಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ರಾಜಕುಮಾರ್ ಅವರು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ನೀಡ್ತಾರ ಅಂತಂದ್ರೆ ಈ ಮಕ್ಕಳಿಗೆ ದೇವರೆಂದು ಕರೆಯುವುದರ ಜೊತೆಗೆ ದೇವರನ್ನು ಮಾಡತಕ್ಕಂತ ದೇವರ ದೇವರು ರಾಜಕುಮಾರ ಅಂತ ನನಗನ್ನಿಸ್ತದೆ ಇವತ್ತಿನ ದಿವಸ. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಬ್ರಹ್ಮ ವಿದ್ಯಾಶ್ರಮದ ಪೂಜ್ಯ ಶ್ರೀ ರಾಮರೂಢ ಮಹಾಸ್ವಾಮಿಗಳು, ತಾಳಿಕೋಟೆಯ ಪೂಜ್ಯ ತ್ರೈಲೋಕೇಶ್ವರ ಸ್ವಾಮಿಗಳು, ಸಿರುಗುಪ್ಪದ ನೀಲಮ್ಮ ತಾಯಿ ರಾಮರೂಢ ಮಠ ಸಂಸ್ಥೆಯ ಅಧ್ಯಕ್ಷೆ ಭಾಗಮ್ಮ ರಾಜಕುಮಾರ್, ಸವಿತಾ, ವಾಣಿ, ನಿಶಾ, ಮಂಜುಳಾ, ರೇಣುಕಾ, ರಂಜಿತಾ, ಸಂಗೀತ ಕಲಾವಿದರಾದ ಶಿವಶಂಕರ್ ಬಿರಾದರ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಅಲ್ಲಿ ಬಾಹುಬಲಿ ಚಿತ್ರದಲ್ಲಿನ ಬೃಹದಾಕಾರದ ಆನೆಗಳ ಸಾಲೆ ನಿಂತಿದೆ. ಅಷ್ಟೇ ಯಾಕೆ, ಹಾಲಿವುಡ್ನ ಅವತಾರ್ ಚಿತ್ರದ ಪಾತ್ರಧಾರಿಗಳು ಕೂಡ ಅಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಇನ್ನು ದೈವಭಕ್ತರಿಗಾಗಿಯೇ ಶಿರಡಿಯ ಸಾಯಿಬಾಬಾರವರು ಸಾಕ್ಷಾತ್ ತಮ್ಮ ಅಮೃತಹಸ್ತದ ಮೂಲಕ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಜುರಾಸಿಕ್ ಪಾರ್ಕ್ ಚಿತ್ರದ ಭಯಾನಕತೆಯನ್ನು ಎತ್ತಿ ತೋರಿಸುವಂತಹ ಬೃಹದಾಕಾರದ ಡೈನೋಸರ್ ಕೂಡ ಅಲ್ಲಿ ಪ್ರತ್ಯಕ್ಷವಾಗಿದೆ. ಅರೆರೆ, ಇದೇನಪ್ಪ, ಕಲಬುರಗಿ ನಗರದಲ್ಲಿ ಯಾವುದಾದರೂ ಹಾಲಿವುಡ್ ಚಿತ್ರದ ಚಿತ್ರೀಕರಣ ಏನಾದರೂ ನಡೆಯುತ್ತಿದೆ ಅಂತ ಯೋಚಿಸ್ತಾ ಇದ್ದೀರಾ?
ಅಲ್ಲ ರೀ, ನಾವು ಮಾತಾಡ್ತಾ ಇರೋದು ಕಲಬುರಗಿ ಮಹಾನಗರದ ಅಪ್ಪ ಜಾತ್ರಾ ಮೈದಾನದಲ್ಲಿ ಬಂದಿರುವಂತಹ ರೋಬೋಟಿಕ್ ಅನಿಮಲ್ ಎಕ್ಸಿಬಿಷನ್ ಅಂದರೆ ಕಾಡು ಪ್ರಾಣಿಗಳ ಪ್ರದರ್ಶನದ ಬಗ್ಗೆ. ನಿನ್ನೆ ಅಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ 10 ವರ್ಷದ ಒಳಗಿನ ಮಕ್ಕಳಿಗೆ ವಿಶೇಷವಾಗಿ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿತ್ತು. ಆ ಸಂದರ್ಭದಲ್ಲಿ ನಾವು ಭೇಟಿ ನೀಡಿದಾಗ ಅಲ್ಲಿ ಆಗಮಿಸಿದಂತಹ ಜನರ ಜೊತೆ ನಾವು ಮಾಡಿದಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ವೀಕ್ಷಕರೇ, ಸದ್ಯ ನಾವಿರೋದು ನಮ್ಮ ಕಲಬುರಗಿ ಮಹಾನಗರದ ಒಂದು ಗ್ರಾಮ ದೇವ ಆಗಿರುವಂತಹ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಅಪ್ಪ ಜಾತ್ರಾ ಮೈದಾನದಲ್ಲಿ. ಬಹುಶಃ ನೀವೆಲ್ಲರೂ ನಾ ಒಂದು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು, ನನ್ಗಡೆ ಹಿಂದ್ಗಡೆ ಡಿಜೆ ಅಮ್ಯೂಸ್ಮೆಂಟ್ನವರು ಕಲಬುರಗಿ ಮಹಾನಗರದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ರೋಬೋಟಿಕ್ ಅನಿಮಲ್ ಎಕ್ಸಿಬಿಷನ್ ಅನ್ನು ಇಲ್ಲಿ ತಂದಿದ್ದಾರೆ, ಇಲ್ಲಿಯ ಜನಕ್ಕೆ ಪರಿಚಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂದರೆ, ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಇದು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ, ಈಗ ಕಲಬುರಗಿ ಮಹಾನಗರದ ಒಂದು ಜನರ ಮೆಚ್ಚುಗೆಗೂ ಕೂಡ ಪಾತ್ರ ಆಗಿದೆ ಅಂತಲೇ ಹೇಳ್ಬೋದು. ಬರುವ December 3 ಇದು ಕೊನೆಗೊಳ್ತಾ ಇದೆ, ಹೀಗಾಗಿ ಪ್ರತಿದಿನ ಕೂಡ ಜನರ ಒಂದು ಸಂಖ್ಯೆ ಅಧಿಕವಾಗಿಯೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅಲ್ಲದೇ ಇವತ್ತು ವಿಶೇಷವಾಗಿ November 14 ಅಂದರೆ ಮಕ್ಕಳ ದಿನಾಚರಣೆ. ಮಕ್ಕಳಿಗೆ ಕಾಡು ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಈ ಹಿಂದೆ ಬರೀ ಬುಕ್ನಲ್ಲಿ ಮಾತ್ರ ನೋಡ್ತಾ ಇದ್ರು, ಈಗ ಒಂದು ಒರಿಜಿನಾಲಿಟಿನಲ್ಲಿ ಆ ಒಂದು ಹತ್ತಿರದಿಂದ ಸ್ಪರ್ಶ ಮಾಡಿ ಅನುಭವಿಸಲಿಕ್ಕೆ ಒಂದು ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಇವತ್ತು 10 ವರ್ಷದ ಕೆಳಗಿನ ಮಕ್ಕಳಿಗೆ ವಿಶೇಷವಾದಂಥ ಒಂದು ಉಚಿತ ಪ್ರವೇಶದ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಹೀಗಾಗಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲೇ ಮಕ್ಕಳು ಇವತ್ತು ಜಾಸ್ತಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಏನಂದರೆ, ಸ್ಕೂಲ್ಗೂ ಕೂಡ ಹಾಲಿಡೇ ಇರುತ್ತೆ, ಚಿಲ್ಡ್ರನ್ಸ್ ಡೇ ಅಂತ, ಹೀಗಾಗಿ ವಿತ್ ಫ್ಯಾಮಿಲಿ ಪೂರ್ತಿ ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಈಗ ನೋಡಿ, ಮಕ್ಕಳಂದ ತಕ್ಷಣ ಮಕ್ಕಳ ಜೊತೆ ದೊಡ್ಡವರು ಕೂಡ ಬಂದಿರ್ತಾರೆ. ಸೊ ಅವರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮಹಿಳೆಯರು ಬಂದರೆ ಅವರಿಗೆ ಗೃಹ ಉಪಯೋಗಿ ವಸ್ತುಗಳು ಕೂಡ ಇಲ್ಲಿ ಸಿಗೋ ಥರ ಇದೆ. ಇನ್ನು ತಿಂಡಿ ಪ್ರಿಯರಿಗಂತೂ ಹೇಳುವಂಥ ಪ್ರಶ್ನೆಯೇ ಇಲ್ಲ, ಸಾಕಷ್ಟು ರೀತಿಯ ಒಂದು ಚಟ್ಪಟಿ ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಒಳಗಡೆ ಹೋಗೋದಕ್ಕೆ. ಸೊ ಏನೇನು ನಡೀತಾ ಇದೆ ಒಳಗಡೆ ಅನ್ನೋದನ್ನ ಒಳಗಡೆ ಹೋಗಿ ನೋಡ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಸದ್ಯ ನಮ್ಮ ಜೊತೆ ಈ ಒಂದು ರೋಬೋಟಿಕ್ ಅನಿಮಲ್ ಎಕ್ಸಿಬಿಷನ್ ಏನಿದೆ ಇದರ ಒಂದು ಮ್ಯಾನೇಜ್ಮೆಂಟ್ ಮಾಡುವಂತಹ ಒಬ್ಬ ಪ್ರಮುಖವಾದಂಥ ವ್ಯಕ್ತಿ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್ ಜಿ, ಅಬ್ಕಾ ಶುಭ ನಾಮ್? ಸುನಿಲ್ ನಾಯರ್. ಸುನಿಲ್ ನಾಯಕ್ ಜಿ, ಫಿಲ್ಹಾಲ್ ತೋ ಗುಲ್ಬರ್ಗಾ ಶಹರ್ ಮೇ ಕಾಫಿ ಫೇಮಸ್ ಹುಆ ಹೈ ಎಕ್ಸಿಬಿಷನ್. ತೋ ಏಕ್ ಕ್ಯೂರಿಯಾಸಿಟಿ ಹೈ ಹಮಾರೇ ಕಲಬುರಗಿ ಕೆ ಲೋಗೋ ಕೆ ಅಂದರ್ ಕಿ ಯೇ ಕಾನ್ಸೆಪ್ಟ್ ಕಿತ್ನೆ ಸಾಲ್ ಸೆ ಶುರು ಹುಆ ಬೋಲ್ ಕೆ ಉಸ್ಕೆ ಬಾರೇ ಮೇ ಥೋಡಾ ಬತಾಯಿಯೆ. ಯೇ ಕಾನ್ಸೆಪ್ಟ್ 5 ಸಾಲ್ ಸೆ ಹಮ್ ಲೋಗ್ ಕರ್ ರಹೇ ಪೂರೇ ಕರ್ನಾಟಕ ಮೇ ಕಾಫಿ ಡಿಸ್ಟ್ರಿಕ್ಟ್ ಮೇ ಕರ್ ದಿಯಾ, ಆಂಧ್ರ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಸಬ್ ಜಗಹ ಹಮ್ನೆ ಇಸ್ ಕನ್ಸೆಪ್ಟ್ ಕೋ ಯುಟಿಲೈಸ್ ಕಿಯಾ ಹೈ. ತೋ ಉಸ್ಕೆ ಹಿಸಾಬ್ ಸೆ ಗುಲ್ಬರ್ಗಕ್ಕೆ ಜೋ ಲೋಗೋ ಕಾ ರೆಸ್ಪಾನ್ಸ್ ಕೈಸಾ ಹೈ ಆಪ್ಕೆ ಹಿಸಾಬ್ ಸೆ? ಬಹುತ್ ಅಚ್ಚಾ ಹೈ, ಯಹಾಂ ಕಾ ರೆಸ್ಪಾನ್ಸ್ ಬಹುತ್ ಅಚ್ಚಾ ಹೈ, ಬಹುತ್ ಅಚ್ಚಾ ಹೈ. ಅಭಿ ಏಕ್ ಮಹೀನೆ ಸೆ ಹಮ್ ಲೋಗ್ ಇಧರ್ ಹೈ, ಬಹುತ್ ಅಚ್ಚಾ ರೆಸ್ಪಾನ್ಸ್. ಸರ್, ಮಧುಕರ್ ಮಾಷಾಕ ಅಂತ, ಗೌರ್ಮೆಂಟ್ ಕಾಲೇಜ್ ಲೆಕ್ಚರ್ ಇದ್ದೀನಿ. ಸರ್, ಹೇಗೆ ಅನಿಸ್ತಾ ಇದೆ ಇಲ್ಲಿದ್ದು? ಇಲ್ಲ, ಮಿರರ್ ಚೆನ್ನಾಗಿದೆ, ಅದು ರಿಫ್ಲೆಕ್ಷನ್ಸ್ ಇದೆಲ್ಲ, ಆಂಗಲ್ ಆಫ್ ಡಿವಿಯೇಷನ್ ಬೆಂಡ್ ಮಾಡ್ತಾರಲ್ಲ, ಅದ್ರಿಂದ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ದಮ್ ಕಾಣ ಸಣ್ಣ ಬಗ್ಗೆ ಬೆಂಡ್ ಮಾಡೋದು, ಸ್ಟೇಟ್ ಕದೇ ಬರೋದಿಲ್ಲ. ಹೌದು, ಇದು ನೋಡಿದಿಲ್ಲ, ಫಸ್ಟ್ ಇನ್ಸೈಡ್ ಒಳಗೆ ಬಂದಾಗ ರಿಯಲಿ ದ ರೋಬೋಟಿಕ್ ವಾಸ್ ಅಮೇಝಿಂಗ್, ತುಂಬ ಚೆನ್ನಾಗಿದೆ ಅದು ನೋಡಬೇಕಾದ್ರೆ. ಅದೆಲ್ಲ ಆಲ್ಮೋಸ್ಟ್ ಬಹುಶಃ ಇದು ಫಸ್ಟ್ ಟೈಮ್ ಇನ್ ಗುಲ್ಬರ್ಗ, ಇಷ್ಟು ಚೆನ್ನಾಗಿ ಬಂದಿಲ್ಲ, ಹಿಂದೆ ಬಂದಿಲ್ಲ, ಬಹುಶಃ ಮುಂದೆ ಬರ್ತೇ ಗೊತ್ತಿಲ್ಲ. ಬಟ್ ಈಗ ರಿಮೈನಿಂಗ್ ಏನೇನು ಪರ್ಚಿಂಗ್ ಇದೆ ಅಲ್ವಾ, ಆಲ್ ಸೇಮ್ ಗುಲ್ಬರ್ಗ ಹೊರಗಡೆ ಪರಿಚಯ ಮಾಡ್ತೀವಿ ಇಲ್ಲಿ, ಅದೇನು ರೇಟ್ ಚೇಂಜ್ ಇಲ್ಲ, ಎಲ್ಲ ಸೇಮ್ ಇದೆ. ಬಟ್ ಆನೆದು ಮಕ್ಕಳಿಗೆ ನೋಡೋ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಿಯಲಿ ಯೋಟ್ ಅಪ್ರಿಷಿಯೇಟ್ ದಟ್. सानिका सानिका कैसा लग रहा है आपको यहाँ पे? अच्छा लग रहा है. क्या क्या अच्छा लगा स्पेशली? यहाँ तो मिरर है फिलहाल, बाहर के क्या क्या आइटम सबको अच्छे लगे? बहुत अच्छा है बाहर, बहुत अच्छा है. आपको? मुझे. आपका नाम? संध्या. संध्या, क्या क्या करे यहाँ पे? कुछ खाना पीना हुआ है अभी? करना है. हुआ. हुआ? पॉपकॉर्न खाए. Thank you.
ವೀಕ್ಷಕರ ಈ ಒಂದು ಎಕ್ಸಿಬಿಷನ್ ಒಂದು ಪ್ರಮುಖ ಆಕರ್ಷಣೆ ಕೇಂದ್ರ ಬಿದ್ದು ಅಂದ್ರೆ ರೋಬೋಟಿಕ್ ಅನಿಮಲ್ ಎಕ್ಸಿಬಿಷನ್ ಅಂತ ಹೇಳ್ತಾ ಇದೀವಿ. ಸೊ ನಾನು ಹಿಂದ್ಗಡೆ ನೋಡ್ತಾ ಇರಬಹುದು ಬೃಹದಾಕಾರದ ಆನೆಗಳು ಕಾಣಿಸ್ತಾ ಇದಾವೆ. ಸೊ ನಿಜಕ್ಕೂ ಒಂದು ಆ ರಿಯಾಲಿಟಿ ಒಂದು ಬಾಹುಬಲಿ ಮೂವಿನಲ್ಲಿ ನಾವು ಯಾವ ರೀತಿ ನೋಡ್ತಾ ಇದೀವಿ ಆ ರೀತಿ ಫೀಲ್ ಆಗ್ತಾ ಇದೆ. ಸೊ ನಾನು ತುಂಬಾ ಎಕ್ಸೈಟ್ ಆಗಿ ಫೀಲ್ ಮಾಡ್ತಾ ಇದೀನಿ. ಸೊ ಇನ್ನೂ ಸಾಕಷ್ಟು ಆಕೃತಿಗಳಿದಾವೆ, ಮಕ್ಕಳನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ರೆ. ಸೊ ಏನಿದೆ ಐಟಮ್ಸ್ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ತಮ್ಮ ಹೆಸರು? ಸುಧೀರ್ ಪಾಟೀಲ್. ಸುಧೀರ್ ಪಾಟೀಲ್ ಅವರೇ, ಈ ಒಂದು ಫಸ್ಟ್ ಟೈಮ್ ಕಲಬುರಗಿ ನಗರದಲ್ಲಿ ಏನು ರೋಬೋಟಿಕ್ ಅನಿಮಲ್ ಎಕ್ಸಿಬಿಷನ್ ಬಂದಿದೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ್ಯಾವ ಆ್ಯಂಗಲಲ್ಲಿ ಯಾವ್ಯಾವ ವಿಶೇಷತೆಗಳು ನಿಮ್ಗೆ ಜಾಸ್ತಿ ಇಷ್ಟ ಆಗಿದ್ದು? ಸ್ವಲ್ಪ 3D ಪೇಂಟಿಂಗ್ ಒಂದು ಚೆನ್ನಾಗಿದೆ, ಮತ್ತು ಎಲ್ಲ ಪ್ರಾಣಿಗಳದ್ದು ಮಕ್ಕಳು ನೋಡೋದು, ಎಲಿಫೆಂಟು ಎಲ್ಲ ಏನೇನು ಎಲ್ಲ ಡೈನೋಸಾರ್ ಆಯಿತು, ಕಾಡು ಪ್ರಾಣಿಗಳು ಎಲ್ಲ ಚೆನ್ನಾಗಿದೆ. ಮತ್ತು ಇದಕ್ಕಿಂತ ಒಳಗೆ 3D ಎಫೆಕ್ಟ್ ಇದೆ ಡ್ರಾಯಿಂಗ್ ಇದೆಲ್ಲ, ಅದು ಚೆನ್ನಾಗಿದೆ. ಚೆನ್ನಾಗಿದೆ. ಮೇಡಮ್ ತಮ್ಮ ಹೆಸರು? ಪ್ರೀತಿ ಹಿಬಾರೆ. ಹಿಬಾರೆ ಅವರೇ, ಹೇಗೆ ಅನಿಸ್ತಾ ಇದೆ ಇಲ್ಲಿದೊಂದು ಎಲ್ಲ ಸೆಟಪ್? ಫುಲ್ ಮಸ್ತ್ ಅನಿಸ್ತಾ ಇದೆ. ಇದು ಫಸ್ಟ್ ಟೈಮ್ ಗುಲ್ಬರ್ಗ ಬಂದಿಲ್ಲ, ಸ್ವಲ್ಪ ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ಅನ್ನೋ ಪ್ಲೇ ಮಸ್ತ್ ಅದ ರೀ. ಸ್ಪೆಷಲಿ ಜಾಸ್ತಿ ನಿಮ್ಗೆ ಇಷ್ಟ ಆಗಿದೆ ಏನು ಇದರಲ್ಲಿ ಎಲ್ಲದರಲ್ಲಿ? ಅನಿಮಲ್ಸ್. ಸ್ಪೆಷಲಿ ನಾ ಇವಾಗ ಜಸ್ಟ್ ಬಂದಿದ್ದು, ಇನ್ನ ನೋಡ್ಬೇಕು ಒಳಗಡೆ ಹೋಗಿ. ಅನಿಮಲ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿವೆ. ಸೊ ನೀವು ಎಲ್ಲ ಮಕ್ಕಳಿಗೆಲ್ಲ ಕರ್ಕೊಂಡ್ ಬಂದಿದ್ದೀರಾ, ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾ ಇದಾರೆ? ಫುಲ್ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಬಂದೇ ಇಲ್ಲ, ಫುಲ್ ಎಕ್ಸೈಟ್ಮೆಂಟ್ ಇದಾರೆ ಮಕ್ಕಳನ್ನು. ಆನಂದ್ ಠಾಕೂರ್ ಅಂತ. ಆನಂದ್ ಅವರೇ, ಹೇಗೆ ಅನಿಸ್ತಾ ಇದೆ ಕಲಬುರಗಿಯಲ್ಲಿ ಪ್ರಪ್ರಥಮ ಬಾರಿಗೆ ಬಂದಿದೆ? ಸರ್, ಇದು ಒಂದು ಒಳ್ಳೆ ಸಂಕೇತ ಅನ್ಕೋತೀನಿ ನಾನು. ಯಾಕಂದ್ರೆ ಇದೆಲ್ಲ ನಾವು ಮೊದಲೆಲ್ಲ ನೋಡಕ್ ಬೇಕಾದ್ರೆ ಬೆಂಗಳೂರಲ್ಲಿ, ಹುಬ್ಳಿಯಲ್ಲಿ, ಬೆಳಗಾವಲ್ಲಿ ನೋಡ್ಬೇಕಾಗ್ತಿತ್ತು. ಈ ಗುಲ್ಬರ್ಗಾಗ ಒಂದು ಒಳ್ಳೆ ದಿನಗಳು ಬಂದಿದೆ ಅಂತ ಅನಿಸ್ತಾ ಇದೆ. ಮತ್ತೆ ಇದೊಂದು ಕಮಿಷನರೇಟ್ ಆಗಿದೆ ಅಂತ ನಮ್ಗೆ ಒಂದು ಸಿಟಿ, ದೊಡ್ಡ ಸಿಟಿ ಆಗಿದೆ ಅಂತ ಒಂದು ಅನಿಸ್ತಾ ಇದೆ. ಇನ್ನೊಂದು ಏನಂದ್ರೆ ಈ ತರದ ಒಂದು ನೋಡಿದ್ರೆ ಮಕ್ಕಳಿಗೆ ಕಲೀಲಿಕ್ಕೆ ಪಾಠ, ಅದ್ರ ಜೊತೆ ಜೊತೆಗೆ ಇದ್ರದ್ದು ಏನಂದ್ರೆ ಕಾಡಿನ ಏನು ಸೊಬಗು ಏನು ಇದು ಇರುತ್ತಲ್ಲ, ಅದೆಲ್ಲಾನು ನಮ್ಮ ಗುಲ್ಬರ್ಗಾದಲ್ಲಿ ಈಗ ನೋಡಕ್ ಸಿಗ್ತಾ ಇದೆ. ಹುಡುಗರು ಕೂಡ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇದು ಎಲ್ಲದರಲ್ಲಿ ಜಾಸ್ತಿ ಇಷ್ಟ ಆಗಿದೆ ಯಾವ ಪಾಯಿಂಟು ಅಂತ? ಇದು ಹೇಗಿದೆ ಅಂದ್ರೆ ಇದು ಪ್ರಪ್ರಥಮ ಬಾರಿಗೆ ಗುಲ್ಬರ್ಗಾಗೆ ಬಂದಿದೆ. ನಾನು ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೀನಿ ಗುಲ್ಬರ್ಗಾದಲ್ಲಿ. ನನಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟನೇ ಆಗಿದೆ, ಆದ್ರೆ ಹೇಳ್ಬೇಕಾದ್ರೆ ಅತಿ ಹೆಚ್ಚು ಇಷ್ಟ ಆಗಿದ್ದು ಹೊರಗಡೆ ಗೊರಿಲ ಏನಿದೆ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಇದೆ. ನಾನು ನನ್ನ ಮಗನಿಗೂ ಕೂಡ ಬಹಳ ಇಷ್ಟ ಆಗಿದೆ ಅದು. ತಮ್ಮ ಹೆಸರು? ನನ್ನ ಹೆಸರು ರಾಜಕುಮಾರಿ. ರಾಜಕುಮಾರಿ ಅವರೇ, ಕಲಬುರಗಿನಲ್ಲಿ ಪ್ರಪ್ರಥಮ ಅವರು ಬಂದಿದೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ಬಹಳ ಚೆನ್ನಾಗಿ ಅನಿಸ್ತದೆ. ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಈ ಪ್ರಾಣಿಗಳೇ ಗೊತ್ತಿರಲಿಲ್ಲ, ಇಲ್ಲಿ ಬಂದು ನೋಡ್ತಾ ಇದ್ದ ಬಹಳ ಖುಷಿ ಅನ್ಸಕತ್ತದೆ. ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗದೆ ಯಾವ ಪ್ರಾಣಿ ಹೆಸರು ಏನಂತ ನಾವು ತೋರಿಸ್ತಾ ಇದ್ದೀವಿ. ಬಹಳ ಖುಷಿ ಆಗ್ತದೆ. ಬರೀ ಸಿಟಿ ಒಳಗೆ ಅಷ್ಟೇ ಬರ್ತಿದ್ದು, ನಮ್ಮ ಗುಲ್ಬರ್ಗ ಒಳಗೂ ಬಂದಿದ್ದು ನಾವು ಬಹಳ ಸಂತೋಷ ಆಗಿದೆ. ಈಗ ಆಲ್ರೆಡಿ ಇವತ್ತಿಗೆ ಇದು ಬಂದು ಒಂದು ತಿಂಗಳಾಯ್ತು. ಸೊ ಇವತ್ತು ಅವ್ರು ವಿಸಿಟ್ ಮಾಡ್ತಾ ಇದ್ದೀರಲ್ಲ, ಹೇಗೆ ಅಂತ? ನಮಗೂ ಮೊದಲು ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಎಲ್ಲರೂ ಬಂದು ನಾವು ಹೇಳ್ತಾ ಇದ್ರು ಚೆನ್ನಾಗಿದೆ ಚೆನ್ನಾಗ, ನಾವು ಇವತ್ತು ಬಂದು ನಮ್ಮ ಮಕ್ಕಳಿಗೆಲ್ಲ ತಗೊಂಡು ಬಂದ್ವಿ. सर आपका शुभ नाम? खलील हाशमी. सर आपको कैसा लग रहा है गुलबर्ग में पहली बार आया है? ये जो एनिमल्स है ये पहली बार दिख रहे हैं, बच्चों के लिए बहुत अच्छा है, बहुत अच्छा है. बड़ों के हिसाब से, पॉइंट ऑफ व्यू से क्या अच्छा है यहाँ पे? ये बड़ों के हिसाब से तो मेरे हिसाब से ये अच्छा है. तो ऐसे एग्जीबिशन अभी यहाँ पे आना बोल के आपको, आपका ख्याल में कैसा है?
बहुत आना चाहिए। क्यों बोले तो बच्चों को, एक तो एनिमल्स कितने टाइप के हैं हमारे वर्ल्ड में, दुनिया में किस तरह के एनिमल्स है। अभी मैं उधर देखा तो जंगली जंगल के लोग हैं तो वो किस तरह से रहते हैं वो भी पता चलना चाहिए, कि बच्चों को मालूम होना चाहिए। ನೋಡಿದ್ರಲ್ಲ ವೀಕ್ಷಕರ, ಇಷ್ಟೊತ್ತು ನಮ್ಮ ಜೊತೆ ನೀವು ಒಂದು ಜರ್ನಿ ಥರ ಬಂದಿದ್ದೀರಾ, ಕ್ಯಾಮ್ರಾ ಜೊತೆ, ಕ್ಯಾಮ್ರಾಮ್ಯಾನ್ ಜೊತೆ, ನಾವು ಆ್ಯಂಕರ್ ಜೊತೆ. ಸೊ ನಿಜಕ್ಕೊಂದು ಎಕ್ಸೈಟ್ಮೆಂಟ್ ಫೀಲಿಂಗ್ ಇಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸದ್ಯ ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು ಡೈನೋಸರ್ ಕೂಗ್ತಾ ಇದೆ. ಜುರಾಸಿಕ್ ಪಾರ್ಕ್ ಮೂವಿ ಬಂದಾಗ ಯಾವ ರೀತಿ ಒಂದು ಥಿಯೇಟರ್ನಲ್ಲಿ ಕೂತಾಗ ಭಯದ ವಾತಾವರಣ ಮನಸ್ಸಲ್ಲಿ ಆಗ್ತಿತ್ತು, ಅದೇ ರೀತಿ ಒಂದು ಸೌಂಡ್ ಎಫೆಕ್ಟ್ ಇಲ್ಲಿ ಕೂಡ ಆಗ್ತದೆ ಅಂತ ಹೇಳ್ಬೋದು. ನಿಜಕ್ಕೂ ನನಗಂತೂ ಸಖತ್ ಫೀಲಿಂಗ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲರೂ ಕೂಡ ನಮ್ಮ ಜೊತೆ ತುಂಬಾ ಎಂಜಾಯ್ ಮಾಡಿದ್ರೆ ಅಂತ ನಾವು ಕೂಡ ಹೋಪ್ ಮಾಡ್ತಾ ಇದ್ದೀವಿ. ಸೊ ಇಂಥ ವಿಶಿಷ್ಟತೆ ಕಲಬುರಗಿ ನಗರಕ್ಕೆ ಬಂದಾಗೆಲ್ಲ ನಾವು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮಾಡ್ತಾನೇ ಇರ್ತೀವಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.